ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ಪೀಡ್ ಮೋಟಾರ್ಸ್. ಇವತ್ತಿನ ನಮ್ಮ ಸಬ್ಜೆಕ್ಟು ತಮ್ಮನೇಲಲ್ಲಿ ಏನು ನೋಡಿದ್ರಿ, ಒಂದು ಸುಜುಕಿ ಫಿಯಾರೋ ರೀಸ್ಟೋರ್ ಮಾಡಿರೋಂಥ ವೀಡಿಯೋನ ಇವಾಗ ನೋಡ್ತೀರಾ. ಬನ್ನಿ, ಈ ಗಾಡಿ ಸುಜುಕಿ ಫಿಯಾರೋ, ಈ ಗಾಡಿ ಒಂದು ದುರಂತ ಅಂತ್ಯ ಅಂತಲೇ ಅನ್ಬೋದು. ಯಾಕೆಂದರೆ ತುಂಬ ಒಳ್ಳೆ ಒಂದು 50 cc ಸೆಗ್ಮೆಂಟಲ್ಲಿ ತುಂಬ ಒಳ್ಳೆ ಹೆಸರು ಮಾಡಿಕೊಟ್ಟಂಥ ಗಾಡಿ, ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದಂಥ ಗಾಡಿ. 2000ರಿಂದ 2004ವರೆಗೂ ಎಲ್ಲ 150 cc ಟಕ್ಕರ್ ಕೊಟ್ಟಂಥ ಗಾಡಿ ಸುಜುಕಿ ಫಿಯಾರೋ. ಇದೊಂದು ಡಿಫ್ರೆಂಟ್ ಫ್ಲೇವರ್ ಗಾಡಿ, ಓಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ರೈಡಿಂಗ್ ಕನ್ಫರ್ಟಬಲು, ಬ್ರೇಕಿಂಗು ಅದ್ಭುತವಾಗಿರುತ್ತೆ. ಸೊ ಟಿ ವಿ ಎಸ್ ಮತ್ತು ಸುಜುಕಿ ಇಬ್ಬರು ಜಗಳದಿಂದ ಈ ಗಾಡಿ ಸ್ಟಾಪ್ ಆಗೋಯಿತು ಮಾರ್ಕೆಟಲ್ಲಿ. ಅದಾದಮೇಲೆ ಟಿ ವಿ ಎಸ್ ಕಂಪ್ನಿಯವರು ತುಂಬ ಗಾಡಿ ಬಿಟ್ಟರು, F2 ಅಂತ. ಈ ಯಾವ ಗಾಡಿನೂ ಮಾರ್ಕೆಟ್ನ ಈ ಮಟ್ಟಕ್ಕೆ ತಗೊಳೋಕ್ಕಾಗಲಿಲ್ಲ, ಜನಗಳಿಗೆ ಇಷ್ಟನೂ ಆಗಲಿಲ್ಲ. ಬನ್ನಿ, ಗಾಡಿ ರೀಸ್ಟೋರ್ ಮಾಡೋಕ್ಕೆ ಏನೇನು ಮಾಡಬೇಕು, ಏನೇನು ಮಾಡಿದ್ವಿ, ಏನೇನು ಇಶ್ಯೂಸ್ ಫೇಸ್ ಮಾಡಿದ್ವಿ ಹೇಳ್ತೀನಿ. ರೀಸ್ಟೋರ್ ಮಾಡಬೇಕಾ ಬೇಡವಾ ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಮಾಡಬೇಕು ಅಂದರೆ ಪೇಷನ್ಸ್ನ ಜೊತೆಯಲ್ಲಿ, ನಿಮ್ಮ ಜೊತೆಯಲ್ಲೇ ಪಕ್ಕದಲ್ಲೇ ಇಟ್ಕೊಬೇಕು. ಪೇಷನ್ಸ್ ಇಲ್ಲ ಅಂದರೆ ಗಾಡಿ ರೀಸ್ಟೋರ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ರೀಸ್ಟೋರ್ ಆಗಬೇಕು ಅಂದರೆ ಗಾಡಿ ಮೇಲೆ ಒಂದು ಪ್ಯಾಷನ್ ಇರಬೇಕು, ಗಾಡಿ ಮೇಲೆ ಒಂದು ಸ್ಪೆಷಲ್ ಲವ್ ಇರಬೇಕು, ಆವಾಗ ಮಾತ್ರ ಅದು ರೀಸ್ಟೋರ್ ಆಗೋಕ್ಕೆ ಸಾಧ್ಯ. ರೀಸ್ಟೋರ್ ಮಾಡೋಕ್ಕೆ ಮುಂಚೆ ವೆಲ್ಡಿಂಗು, ಥ್ರೆಡ್ಡಿಂಗು, ಕೇಸ್ ಮೇಲಿರುವಂಥ ಆಯಿಲ್ ಕಂಟೆಂಟ್ನ ಎಲ್ಲನೂ ರೆಡಿ ಮಾಡ್ಕೊಂಡಾದ್ಮೇಲೆ ನೀವು ಪೇಂಟ್ರಿಗೆ ಕೊಡಬೇಕು. ಆಯಿಲ್ ಕಂಟೆಂಟ್ ಎಲ್ಲ ಹಂಗೆ ಇತ್ತು ಅಂದರೆ ಸೊ ಅದು ಕ್ಲೀನ್ ಆಗೋಲ್ಲ. ಕೇಸ್ಗೆಲ್ಲ ಸ್ಯಾಂಡ್ ಬ್ಲಾಸ್ಟ್ ಅಂತ ಮಾಡ್ತಾರೆ, ಇಲ್ಲಾಂದರೆ ಕೆಲವು ಕಡೆ ಆ್ಯಸಿಡ್ ವಾಶ್ ಅಂತ ಮಾಡ್ತಾರೆ, ಅದನ್ನು ಮಾಡಿಸ್ಕೊಳ್ಳಿ. ಬೋಲ್ಟು ನಟ್ನ ನಿಕ್ಕಲ್ ಅಥವಾ ಕ್ರೋಮಿಯಂ, ಏನು ನಿಮ್ಮ ಟೇಸ್ಟ್ ಹೆಂಗೆ ಇರುತ್ತೆ ಹಂಗೆ ಮಾಡಿಸ್ಕೊಳ್ಳಿ. ಅದಾದಮೇಲೆ ಫೈಬರ್ ಐಟಮ್ಸ್ನ ಪೇಂಟಿಂಗ್ ಕೊಡಿ. ಫೈಬರ್ ಐಟಮ್ನ ಪೇಂಟಿಂಗ್ ಕೊಟ್ಟಮೇಲೆ ಮ್ಯಾಕ್ಸಿಮಮ್ ಹೊಸದು ಹಾಕೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಹಳೆ ಫೈಬರ್ ಐಟಮ್ನ ಮತ್ತೆ ವೆಲ್ಡಿಂಗ್ ಗಿಲ್ಡಿಂಗ್ ಮಾಡಿ ಫೆವಿಕ್ವಿಕ್ ಹಾಕಿ ಅಂಟಿಸಿ ಮಾಡೋದ್ರಿಂದ ಏನೂ ರೀಸ್ಟೋರ್ ಮಾಡೋ ಪ್ರಯೋಜನವೇ ಇಲ್ಲ. ನೋಡಿ, ಈ ಗಾಡೀಲಿರೋ ಎಂಟು ಎಂಡ್ ಪಾರ್ಟ್ಸು ಹೊಸದೇ, ಎಲ್ಲ ಫೈಬರ್ ಪಾರ್ಟ್ಸು ಹೊಸದೇ. ಸೊ ಈ ಗಾಡೀಲಿ ಆಲ್ಮೋಸ್ಟ್ ಅಲ್ಲಿ ನಾನು ಏನೂ ಕಾಂಪ್ರಮೈಸ್ ಆಗಿಲ್ಲ, ಎಲ್ಲನೂ ಚೆನ್ನಾಗಿ ರೆಡಿ ಮಾಡಿದ್ದೀನಿ. ಈ ಗಾಡೀಲಿ ಒಂದೇ ಒಂದು ಮೇಜರ್ ಪ್ರಾಬ್ಲಮ್ ಅಂದರೆ ಲಾಕ್ ಸೆಟ್ ಸಿಗಲಿಲ್ಲ. ಲಾಕ್ ಸೆಟ್ಟು ನಮ್ಮ ಹುಡುಗ ಪುನೀತ್ ಅಂತ ಒಬ್ಬ ಇದ್ದ, ಸೊ ತುಮಕೂರಲ್ಲಿ ಕೆಲಸ ಮಾಡ್ತಾನೆ, ಅವ್ನು ನನಗೆ ಕೊಟ್ಟ. ಅವನ ಹತ್ರ ಹಳೆ ಸ್ಟಾಕ್ ಒಂದಿತ್ತು. ಸೊ ಲಾಕ್ ಸೆಟ್ ಸ್ವಲ್ಪ ಕಷ್ಟ ಇದೆ ಅವೈಲೆಬಿಲಿಟಿ, ಬೇರೆ ಎಲ್ಲ ಪಾರ್ಟ್ಸು ಸಿಕ್ಕುತ್ತೆ, ಬಟ್ ಎಲ್ಲ ನಾನ್ ಜಿನಿಯನ್ ಪಾರ್ಟ್ಸು, ಜಿನಿಯನ್ ಪಾರ್ಟ್ಸ್ ಸಿಕ್ಕಲ್ಲ. ಹೆಂಗೋ ಫೈನಲ್ ಆಗಿ ರೀಸ್ಟೋರ್ ಆಗಿದೆ. ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.